ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಸರ್ಜರವರ ನೇತೃತ್ವದಲ್ಲಿ ಸರ್ಜಾಪುರ ಆಟೋ ಘಟಕದ ವತಿಯಿಂದ 68ನೇ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಧ್ವಜಾರೋಹಣ ನಡೆಸಿದರು. ಇನ್ನು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಸರ್ಜಾಪುರದ ರಾಜಬೀದಿಗಳಲ್ಲಿ ರಥದಲ್ಲಿ ಭುವನೇಶ್ವರಿ ತಾಯಿಯ ಚಿತ್ರವನ್ನು ಕೂರಿಸಿ ಮೆರವಣಿಗೆ ಸಾಗಿದ ದೃಶ್ಯವು ಆಕರ್ಷಣೀಯವಾಗಿತ್ತು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಸರ್ಜರವರು ಮಾತನಾಡಿ, ಸರ್ಜಾಪುರ ಸಮೀಪದ ತಮಿಳುನಾಡಿನ ಗಡಿಯಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಗಡಿ ಗೋಪುರವನ್ನು ನಿರ್ಮಿಸಬೇಕು. ಈಗಾಗಲೇ ತಾಲೂಕು ಆಡಳಿತ ಕಚೇರಿಗೆ ಗಡಿ ಗೋಪುರ ನಿರ್ಮಿಸಬೇಕು ಎಂದು ಆಗ್ರಹಿಸಿ ಹಲವಾರು ಬಾರಿ ಮನವಿ ಪತ್ರಗಳನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಮನವಿಗೆ ಸ್ಪಂದನೆ ನೀಡದಿದ್ದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನೀಲೇಶ್ ಗೌಡರು, ರಾಜ್ಯ ವಕ್ತಾರರಾದ ರಾಜು, ರೈತ ಸಂಘಟನಾ ಅಧ್ಯಕ್ಷರಾದ ಶಿವು, ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಶಶಿಧರ್, ಉಪಾಧ್ಯಕ್ಷರಾದ ಎಸ್ ಸತೀಶ್ ಕುಮಾರ್, ವೈದ್ಯರಾದ ಡಾಕ್ಟರ್ ಪರಮೇಶ್ವರ್, ರಾಧಾ ಪರಮೇಶ್ವರ್, ಯುವನಾಯಕರಾದ ಪೃಥ್ವಿ, ಮುಖಂಡರಾದ ನಾಗರಾಜ್ ಶೆಟ್ಟಿ, ಜಗದೀಶ್ ಬಾಬು, ಶಶಿಧರ್, ಆಟೋ ಘಟಕದ ಪದಾಧಿಕಾರಿಗಳಾದ ಪ್ರವೀಣ್ ಕುಮಾರ್, ಲಕ್ಷ್ಮಣ್, ಗೋವಿಂದ್ ರಾಜು, ಮುನಿಯಲ್ಲಪ್ಪ, ಮೂರ್ತಿ, ಮಂಜುನಾಥ್, ಅಶೋಕ್, ಲೋಕೇಶ್, ಶ್ರೀರಾಮ್ ಹಾಜರಿದ್ರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ. ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮಾತೊಳಗೆ ತ್ಯಾಗವಿದೆ, ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ. ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು. ಈ ನಾಡು ಈ ನುಡಿಗೆ ಜೀವಾಪಣ ಬಿಡುವೆ. ಕಾವೇರಿ ಎದೆಯಲ್ಲಿರೋ ಕಾವು ಆರಿಸುವೆ. ಅಣ್ಣ ಕಣೋ ನೀ ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು ಮರೆಯದಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನೀನೊಂದು ಗುರುತಾಗು, ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. ಏಳೇಳು ಜನ್ಮಕ್ಕೂ ಭರವಸೆ ಏಳು ಜ್ಞಾನ ಪೀಠಗಳು. ಕೈ ತುತ್ತು ಕೊಟ್ಟೋರ ಕಂಕಣವಾತೀನಿ,
ಕನ್ನಡತಿ ಮಾನಕ್ಕೆ ಪ್ರಾಣ ಕೊಡುತ್ತೀನಿ ಅಣ್ಣ ಕಣೋನಿ ಅಣ್ಣ ಕಣೋನಿ ಕೈಯಿಟ್ಟ ಸೋಲಿಲ್ಲ ನಿನ್ನುಸಿದೆ ನಮ್ಮುಸಿರು ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ನವೆಂಬರ್ 11 ಏನಕ್ಕಾಗಿ ನಾವು 11ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ನಾವು ಇವತ್ತು ಆಟಗಾರರವರು ತೀರ್ಮಾನ ಮಾಡಿದ್ದೀವಿ ಅಂದ್ರೆ ಇವತ್ತಿಗೆ ನಮ್ಮ ಕರ್ನಾಟಕ ಎಂಬ ಹೆಸರು ಇವತ್ತಿಗೆ 50 ವರ್ಷ ಪೂರ್ಣಗೊಂಡಿತ್ತು ಸಿಲ್ವರ್ ಜೂಬ್ಲಿ ಇವತ್ತು ಸಿಲ್ವರ್ ಜೂಬ್ಲಿ ದಿನ ಇವತ್ತು ನಮಗೆ 50ನೇ ವರ್ಷ ಕರ್ನಾಟಕ ಎಂದು ನಾಮಕರಣ ಆಗಿದ್ದ ದಿನ ಇವತ್ತು ನವೆಂಬರ್ 11 ನಾವು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ನಾವು ಮಾಡಬೇಕಾಗಿತ್ತು ಆವತ್ತು 68ನೇ ವರ್ಷ ಕನ್ನಡ ರಾಜ್ಯೋತ್ಸವವನ್ನ ಎಲ್ಲರೂ ಆಚರಿಸುತ್ತಾರೆ ಆದರೆ ನಾವು ಮಾಡಬೇಕಾಗಿರತಕ್ಕಂತದ್ದು 50ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಯಾಕಂತಂದ್ರೆ ಈ ಸಂದರ್ಭದಲ್ಲಿ ನಮಗೆ ಏಕೀಕರಣ ಆಗಿರತಕ್ಕಂತದ್ದು 1953 ರಲ್ಲಿ ನಮಗೆ ಕರ್ನಾಟಕವನ್ನು ಮೈಸೂರು ಆಸ್ಥಾನದಲ್ಲಿ ಮೈಸೂರು ಬಿಡಿಬಿಡಿಯಾಗಿದ್ದಂತ ರಾಜ್ಯವನ್ನ ಒಗ್ಗೂಡಿಸಿದಂತ ದಿನ 1953 ಅದೇ ರೀತಿ ಕರ್ನಾಟಕವನ್ನು ಕರ್ನಾಟಕವೆಂದು ರೂಪಗೊಂಡಿದ್ದು ನಮಗೆ 1973 ರಲ್ಲಿ 1973 ರಲ್ಲಿ ರೂಪಗೊಂಡಾಗ ನಮಗೆ ರಾಮಮೂರ್ತಿ ಎನ್ನುವ ಒಬ್ಬ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಕೊಡುವಂತ ಅರ್ಥಪೂರ್ಣ ರೀತಿಯಲ್ಲಿ ಅವರಿಗೆ ನಮ್ಮ ಕನ್ನಡದ ಬಾವುಟವನ್ನು ರಾಮಮೂರ್ತಿ ಅವರು ನಮಗೆ ಬಾವುಟವನ್ನು ಮಾಡಿಕೊಟ್ರು ಅದೇ ರೀತಿ ಆ ಸಂದರ್ಭದಲ್ಲಿ ಇರತಕ್ಕಂತ ರಾಜಕೀಯದ ನಮ್ಮ ಮುಖ್ಯಮಂತ್ರಿ ಆಗಿರತಕ್ಕಂತ ದೇವರಾಜ ಅರಸು ಅವರು ಕರ್ನಾಟಕ ಎಂದು ನಾಮಕರಣ ಮಾಡಿ ಇವತ್ತಿಗೆ ನಮಗೆ 50 ವರ್ಷಗಳ ಕಾಲ ಬಂದಿತ್ತು ಇವತ್ತು 50ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸರ್ಜಾಪುರ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಕಟ್ಟಿರ್ತಕ್ಕಂತ ಈ ಸಕ್ಕಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಆಟೋ ಘಟಕದ ವತಿಯಿಂದ ಎಲ್ಲರೂ ಈ ದಿನ 50ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರೆ ಈ ಆಟೋ ಘಟಕದ ವತಿಯಿಂದ ಎಲ್ಲ ಸಮಸ್ತ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪರವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಜೈ ಕನ್ನಡಾಂಬೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಮನೆಗೊಂದು ಗಿಡ ಮನೆ ಮುಂದೆ ಒಂದು ಗಿಡವನ್ನು ನೆಟ್ಟು ಇದನ್ನ ಶುಭ ಹಾರೈಸಿ ಅಂತ ಕೇಳ್ತಾ ಎಲ್ಲರಿಗೂ ಶುಭಾಶಯ ಕೋರ್ತೇನೆ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೆ ಚಿರಋಣಿ ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೆ ಚಿರಋಣಿ ಮಾತೊಳಗೆ ತ್ಯಾಗವಿದೆ ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ ಕಾವೇರಿ ಎದೆಯಲ್ಲಿರೋ ಕಾವು ಆರಿಸುವೆ ಅಣ್ಣ ಕಣೋನಿ ಅಣ್ಣ ಕಣೋನಿ ನೆರಳಲೆ ಮರೆಯದಿರು ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡತನಕ್ಕೆ ನಮ್ಮ ಉಸಿರೆ ಚಿರಋಣಿ
ಕಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. ಏಳೇಳು ಜನ್ಮಕ್ಕೂ ಭರವಸೆ ಏಳು ಜ್ಞಾನಪೀಠಗಳು. ಕೈತುತ್ತು ಕೊಟ್ಟೋರ ಕಂಕಣವಾತೀನಿ, ಕನ್ನಡ ತೀಮಾನಕ್ಕೆ ಪ್ರಾಣ ಕೊಡುತ್ತೀನಿ. ಅಣ್ಣ ಕಣೋನಿ ಅಣ್ಣ ಕಣೋನಿ ಕೈಯಿಟ್ಟ ಸೋಲಿಲ್ಲ ನಿನ್ನುಸಿದೆ ನಂಬುಸಿರು. ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ. ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ. ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮಾತೊಳಗೆ ತ್ಯಾಗವಿದೆ ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ. ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು. ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಕಾವೇರಿ ಎದೆಯಲ್ಲಿರೋ ಕಾವು ಆರಿಸುವೆ. ಅಣ್ಣ ಕಣೋನಿ ಅಣ್ಣ ಕಣೋನಿ ನೆರಳಲೆ ನಾವುಗಳು ಮರೆಯದಿರು. ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನೀನೊಂದು ಗುರುತಾಗು, ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. ಏಳೇಳು ಜನ್ಮಕ್ಕೂ ಭರವಸೆ ಏಳು ಜ್ಞಾನಪೀಠಗಳು. ಕೈತುತ್ತು ಕೊಟ್ಟೋರ ಕಂಕಣವಾತೀನಿ, ಕನ್ನಡ ತೀಮಾನಕ್ಕೆ ಪ್ರಾಣ ಕೊಡುತ್ತೀನಿ. ಅಣ್ಣ ಕಣೋನಿ ಅಣ್ಣ ಕಣೋನಿ ಕೈಯಿಟ್ಟ ಸೋಲಿಲ್ಲ ನಿನ್ನುಸಿರೇ. ಸಮಸ್ತ ನಾಡಿನ ಕರ್ನಾಟಕದ ಜನತೆಗೆ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಏನಿವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಟೋ ಘಟಕದ ವತಿಯಿಂದ ಸರ್ಜಾಪುರ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರ ಸರ್ಕಲ್ನಲ್ಲಿ 9ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಆಟೋ ಚಾಲಕರಾಗಿರ್ತಕ್ಕಂಥ ಪ್ರವೀಣ್ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಹಾಗೂ ಸರ್ಜಾಪುರದ ಸಹಪಾಠಿಗಳು ಆಗಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ರವರ ನೇತೃತ್ವದಲ್ಲಿ
ಹಾಗೂ ಅಶೋಕ್ ಮತ್ತೆ ಲಕ್ಷ್ಮಣ ಲೋಕೇಶ್ ಶ್ರೀರಾಮ್ ಹಾಗೂ ಇತರರು ಹಾಗೂ ಸಮಾಜ ಸೇವಕರಾಗಿರತಕ್ಕಂತ ಯುವಕರು ಎಲ್ಲ ನಮ್ಮ ಅಣ್ಣನ ಮಗನಾಗಿರತಕ್ಕಂತ ಪೃಥ್ವಿ ಅವರ ಸಹಕಾರದೊಂದಿಗೆ ಇವತ್ತು ಸರ್ಜಾಪುರ ಸರ್ಕಲ್ ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಿಂದ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ नम सर्जापुर भाग नम सर्जापुर 1946 मैसूर प्रांत आगे सर्जापुर भाग 1953 ಏಕೀಕರಣ ಮಾಡಿ मैसूर ಪ್ರಾಂತ್ಯವಾಗಿತ್ತು ಏನು ಈ ಭಾಗ ಗಡಿ ಭಾಗ ಆಗಿತ್ತು ಸರ್ಜಾಪುರ ಭಾಗ 1973 ಕರ್ನಾಟಕ ಎಂದು ಘೋಷಣೆ ಮಾಡಿ ರಾಮಮೂರ್ತಿ ಅವರು ನಮ್ಮ ಹಳದಿ ಮತ್ತು ಕೆಂಪು ಬಾವುಟವನ್ನು ಕೊಟ್ಟು ಕರ್ನಾಟಕ ಒಂದು ಕರ್ನಾಟಕ ಎಂದು ನಾಮಕರಣ ಮಾಡಿರತಕ್ಕಂತ ಈ ಕರ್ನಾಟಕದಲ್ಲಿ ಗಡಿ ಭಾಗ ಆಗಿರತಕ್ಕಂತ ಈ ಸರ್ಜಾಪುರ ಭಾಗವನ್ನು ಒಂದು ರಾಜ್ಯ ಆ ಕಡೆ ಇಟ್ರೆ ತಮಿಳುನಾಡು ಈ ಕಡೆ ಕರ್ನಾಟಕ ಆಗಿರತಕ್ಕಂತ ಈ ಸರ್ಜಾಪುರ ಭಾಗ ಗಡಿ ಭಾಗ ಆಗಿರತಕ್ಕಂತದ್ದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಆಗಿನ ಕಾಲದಲ್ಲಿ ಕೃಷ್ಣರಾಜೇಂದ್ರ ಒಡೆಯರ್ ಸಾಹೇಬರು ಈ ಸರ್ಜಾಪುರ ಭಾಗಕ್ಕೆ ಬೌಂಡರಿಯನ್ನ ಇದು ಕರ್ನಾಟಕವೆಂದು ಬೌಂಡರಿ ಫಿಕ್ಸ್ ಮಾಡಿ ಗಡಿ ಭಾಗವನ್ನು ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಶಿಲಾ ಶಾಸನವನ್ನು ನಮ್ಮ ಸರ್ಜಾಪುರ ಸರ್ಕಲ್ ನಲ್ಲಿ ಕೃಷ್ಣರಾಜೇಂದ್ರ ಒಡೆಯರ್ ಸಾಹೇಬರು ಬೋರ್ಡ್ ಅನ್ನು ಸಹ ಹಾಕಿರ್ತಾರೆ ಇಲ್ಲಿ ಇವತ್ತು ಅದು ಜ್ಞಾಪಕಾರ್ಥವಾಗಿ ನಮ್ಮ ಸರ್ಕಲ್ ನಲ್ಲಿ ಉಳ್ಕೊಂಡಿದೆ ಅದನ್ನ ನಾವು ಸರ್ಜಾಪುರದವರು ಹಿರಿಯರು ಆಗಲಿ ಕಿರಿಯರು ಆಗಲಿ ಅದನ್ನ ಯಾವದೇ ರೀತಿ ಹಾಳು ಮಾಡದೆ ಆ ಬೋರ್ಡ್ ಅನ್ನು ಇವತ್ತು ಉಳಿಸಿಕೊಂಡು ಬಂದಿದ್ದೇವೆ ಈ ಗಡಿ ಭಾಗದಲ್ಲಿ ನಾವು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನೇ ಮಾತನಾಡಿ ಮತ್ತು ಗಿಡವನ್ನು ನೆಡಿ ಒಂದು ಮನೆಗೆ ಒಂದು ಹುಡುಗ ಒಂದು ಗಿಡವನ್ನು ಬೆಳಿಬೇಕು ಬೆಳೆಸಬೇಕಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ ಗಡಿ ಉತ್ಸವವನ್ನು ಮುಂದಿನ ವರ್ಷದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ಗಡಿ ಉತ್ಸವದ ಮುಖಾಂತರ ಈ ಭಾಗದಲ್ಲಿ ನಾವು ಮಾಡಕ್ಕೆ ಅದ್ದೂರಿಯಾಗಿ ಮಾಡೋದಕ್ಕೆ ನಾವೆಲ್ಲರೂ ತೀರ್ಮಾನವನ್ನು ಮಾಡ್ಕೊಂಡಿದ್ದೇವೆ ಈ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪರವಾಗಿ ಈಗ ಏನು ನಮಗೆ ಅತ್ತಿಬೆಲೆನಲ್ಲಿ ಗಡಿ ಗೋಪುರ ಇದೆ ಅದೇ ರೀತಿ ನಮ್ಮ ಸರ್ಜಾಪುರ ಗಡಿ ಭಾಗ ಆಗಿರತಕ್ಕಂತ ತಿಂಡ್ಲು ಮತ್ತೆ ಕಗ್ಗನೂರು ಬಾರ್ಡರ್ನಲ್ಲಿ ಗಡಿ ಗೋಪುರವನ್ನು ಕಟ್ಟಬೇಕು ಅಂತ ಹೇಳಿ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಾಗಿರತಕ್ಕಂತ ತಹಸೀಲ್ದಾರ್ ಸಾಹೇಬರಾಗಿರತಕ್ಕಂತ ಮಹದೇವಯ್ಯ ಅವರು ಇದ್ದಾಗ ಒಂದು ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪರವಾಗಿ ಒಂದು ಲೆಟರ್ ಅನ್ನು ಸಹ ಕೊಟ್ಟಿದ್ರು ಅವರಿಗೆ ಮತ್ತೆ ಅವರು 6 ತಿಂಗಳು ನನಗೆ ರಿಟೈರ್ಡ್ ಆಗುತ್ತೆ ನಾನು ಅದಕ್ಕೆ ನಾನು ಏನು ಮಾಡಕ್ಕೆ ಬರೋದಿಲ್ಲ ದಯವಿಟ್ಟು ಇದನ್ನ ಡಿಸಿ ಅವರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ರು ನಾವು ಡಿಸಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಕಗ್ನೂರ್ ಬಾರ್ಡರ್ನಲ್ಲಿ ನಮ್ಮ ಕರ್ನಾಟಕ ಬಾರ್ಡರ್ನಲ್ಲಿ ಒಂದು ಗೋಪುರವನ್ನು ನಾವು ನಿರ್ಮಿಸಬೇಕು ನಮಗೆ ಈ ಗಡಿ ಗುರುತಿಸಬೇಕು ಅಂತ ಹೇಳಿ ನಾವು ಡಿಸಿ ಅವರಿಗೆ ಒಂದು ಮನವಿಯನ್ನು ಸಹ ನಾವು ಕೊಟ್ಟಿರ್ತೇವೆ ಸರ್ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡ ಜನಪರ ವೇದಿಕೆಯಿಂದ ಎಲ್ಲರಿಗೂ ನಮ್ಮ ಆಟ ಚಾಲಕರು ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ದಾರೆ ಎಲ್ಲರೂ ಸಹಕಾರ ಮಾಡಿ ಪ್ರತಿಯೊಬ್ಬರು ಇದು ನಮ್ಮನೆ ಕೆಲಸ ಅಂತೇಳಿ ಪ್ರತಿಯೊಬ್ಬರು ನಮ್ಮೆಲ್ಲ ಆಟ ಚಾಲಕರು ಎಲ್ಲ ಇವತ್ತೇನು ನಾವು ವಿಜೃಂಭಣೆಯಿಂದ ಮಾಡಿದ್ದೀವೋ ಅದು ಪ್ರತಿಯೊಬ್ಬರು ಆಟ ಚಾಲಕರ ಶ್ರಮ ಅಂತ ಹೇಳೋಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬರು ನಮ್ಮ ಗೋವಿಂದ್ ಅವರಾಗಿರ್ಬೋದು ಲಕ್ಷ್ಮಣ್ ಅವರಾಗಿರ್ಬೋದು ಮಂಜುನಾಥ್ ಅವರಾಗಿರ್ಬೋದು ಮುನಿಯಲಪ್ಪ ಕಾವೇರಪ್ಪ ರವಿ ಅವರು ಮತ್ತೆ ಶ್ರೀರಾಮ್ ಅವರು ಮತ್ತೆ ಎಲ್ಲರೂ ಸಹ ನಮ್ಮೆಲ್ಲ ಆಟ ಚಾಲಕರಿಗೆ ಮೊದಲನೇದಾಗಿ ಕನ್ನಡ ರಾಜ್ಯ ಶುಭಾಶಯಗಳು ಎಲ್ಲರಿಗೂ ನನ್ನ ವಂದನೆಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕನ್ನಡ ಜನಪದ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೂ ದೀಪಾವಳಿ ಶುಭಾಶಯಗಳು